ಬಿಜೆಪಿ ಕಚೇರಿಯ ಕಸ ಒಡೆಯುವುದನ್ನು ನಿಲ್ಲಿಸ್ತಾರಾ ಅಥಣಿಯ ಶಾಸಕ? ಶಾಸಕ ಮಹೇಶ್ ಕುಮಟಳ್ಳಿ ಅವರ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ. ವೀಕ್ಷಕರೇ, ಫೈರಿಂಗ್ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಅಥಣಿ ಕ್ಷೇತ್ರದ ಶಾಸಕರಾಗಿರುವಂತಹ ಮಹೇಶ್ ಕುಮಟಳ್ಳಿ ಅವರು, ನನಗೆ ಮಂತ್ರಿ ಸ್ಥಾನದ ಆಸೆ ಇಲ್ಲ, ಬಿಜೆಪಿ ಕಚೇರಿಲೇ ಕಸ ಹೊಡ್ಕೊಂಡ್ಬೇಕಾದ್ರೂ ಇರ್ತೀನಿ ಅಂತ ಹೇಳಿಕೆ ನೀಡಿದ್ರು. ಮಂತ್ರಿ ಸ್ಥಾನಕ್ಕೋಸ್ಕರ ಲಾಬಿ ನಡೆಸೋ ಉದ್ದೇಶದಿಂದ ಕಳೆದ 15 ದಿನಗಳಿಂದ ಮಹೇಶ್ ಕುಮಟಳ್ಳಿ ಅವರು ಬೆಂಗಳೂರಲ್ಲೇ ಬಿಡ್ಬಿಟ್ಟಿದ್ದಾರೆ. ಅಥಣಿ ಕ್ಷೇತ್ರದ ಜನರು, ನೆರೆ ಪ್ರವಾಹ ಬಂದು ನಾವೆಲ್ಲ ಬೀದಿಲಿ ನಿಂತಿದ್ದೀವಿ, ಶಾಸಕರಾಗಿರೋ ನೀವು ಇಷ್ಟು ದಿನ ಪಕ್ಷದಿಂದ ಪಕ್ಷ ಬದಲಾಯಿಸಕ್ ಬಿಸಿ ಆಗಿದ್ರಿ, ಆಮೇಲೆ ಎಲೆಕ್ಷನ್ ಅಂತ ಬಿಸಿ ಆಗಿದ್ರಿ, ಈಗ ಮಂತ್ರಿ ಸ್ಥಾನ ಅಂತ ಬಿಸಿ ಆಗಿದ್ರ, ನೀವು ಬರೀ ನಿಮ್ ಕುರ್ಚಿನೇ ನೋಡ್ಕೊಳ್ತಿದ್ರೆ ಎಷ್ಟು ದಿನ ನಾವು ಬೀದಿಲೇ ನಿಂತಿರಕ್ ಸಾಧ್ಯ? ಇನ್ನೆರಡು ತಿಂಗಳು ಕಳೆದ್ರೆ ಮತ್ತೆ ಮಳೆಗಾಲ ಬಂತು. ಕಳೆದ ವರ್ಷ ಮಳೆಗಾಲದಲ್ಲಿ ಕೃಷ್ಣಾ ನದಿಯ ಪ್ರವಾಹಕ್ಕೆ ಸಿಲುಕಿ ಮನೆ ಮಠ ಕಳ್ಕೊಂಡು ಬೀದಿಲಿ ನಿಂತಿದ್ವಿ ನಾವು. ನಮ್ಗೆ ಇನ್ನೂ ಒಂದು ಸೂರ್ಯನ ವ್ಯವಸ್ಥೆ ಮಾಡ್ಕೊಟ್ಟಿಲ್ಲ. ಬಿಜೆಪಿ ಕಚೇರಿಲಿ ಕಸ ಹೊಡೆಯೋದು ಮುಗಿದಿದ್ರೆ ದಯವಿಟ್ಟು ಅಥಣಿ ಕ್ಷೇತ್ರಕ್ಕೆ ಬನ್ನಿ, ನಿಮ್ಗೆ ಮತ ಹಾಕಿರುವಂತ ಮತದಾರರ ಕಷ್ಟಗಳನ್ನ ನೋಡಿ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಅಥಣಿ ಕ್ಷೇತ್ರದ ಜನರು ಆಗ್ರಹಿಸ್ತಾ ಇದ್ದಾರೆ. ಕಾಂಗ್ರೆಸ್ ನ ನಾಯಕರುಗಳು ಕೂಡ ಜೊತೆಗೂಡಿದ್ದು ಕ್ಷೇತ್ರದಲ್ಲಿ ಶಾಸಕನ ಗೆಲ್ಸಿರೋದು ಜನರ ಕಷ್ಟಗಳಿಗೆ ಸ್ಪಂದಿಸಕ್ಕೆ ಹೊರತು ಬಿಜೆಪಿ ಆಫೀಸ್ ಅಲ್ಲಿ ಇರುವಂತ ಕಸ ಹೊಡೆಯಕ್ಕಲ್ಲ. ಇದನ್ನ ತಿಳ್ಕೊಂಡು ಮೊದಲು ಕ್ಷೇತ್ರಕ್ಕೆ ಬಂದು ಜನರ ಕಷ್ಟ ನೋಡ್ಲಿ, ನೆರೆ ಪರಿಹಾರ ಕೊಡಿಸ್ಲಿ ಅಂತ ಕಾಂಗ್ರೆಸ್ ನ ನಾಯಕರುಗಳು ಕೂಡ ಆಗ್ರಹಿಸ್ತಾ ಇದ್ದಾರೆ. ಎಲೆಕ್ಷನ್ ಎಲ್ಲ ಮುಗೀತು, ಇನ್ನು 3 ವರ್ಷ ಯಾವ ಎಲೆಕ್ಷನ್ ಇಲ್ಲ, ನನ್ನ ಮಂತ್ರಿ ಸ್ಥಾನ ನೋಡ್ಕೊಂಡು ಬೆಂಗಳೂರಲ್ಲೇ ಇರ್ತೀನಿ ಅಂತ ಅನ್ಬಿಟ್ಟು ಮಹೇಶ್ ಕುಮಾರ್ ಹೇಳಿಯವರು ಬಿಜೆಪಿ ಆಫೀಸ್ ಅಲ್ಲೇ ತಿರುಗಾಡ್ಕೊಂಡಿರ್ತಾರೋ, ಅಥವಾ ಮಂತ್ರಿ ಸ್ಥಾನ ಶಾಸಕ ಸ್ಥಾನ ಎಲ್ಲ ನೆಕ್ಸ್ಟ್, ನನ್ನನ್ನು ಗೆಲ್ಸಿದಂತ ಜನತೆಯ ಕಷ್ಟಕ್ಕೆ ನಾನು ಹೋಗ್ಬೇಕು ಫಸ್ಟ್ ಅಂತ ಅನ್ಕೊಂಡು ಅಥಣಿ ಕ್ಷೇತ್ರದ ಕಡೆಗೆ ಈಗ್ಲಾದ್ರೂ ಮುಖ ಮಾಡ್ತಾರೋ ಅನ್ನೋದನ್ನ ನಾವು ಕಾದಷ್ಟೇ ನೋಡ್ಬೇಕಾಗಿದೆ. ಮತ್ತಷ್ಟು ಅಪ್ಡೇಟ್ಸ್ ರಾಜ್ಯದಲ್ಲಿ ಏನಾಗ್ತಿದೆ ತಿಳಿಸ್ಕೊಡ್ತೀವಿ. ವೀಕ್ಷಕರೇ, ನೋಡ್ತಾ ಇರಿ ಫೈರಿಂಗ್ ನ್ಯೂಸ್, ನಿಮ್ಮ ಸಮರ ಟಿವಿಯಲ್ಲಿ. ಜಸ್ಟ್ ಥಿಂಕ್ ಪಾಸಿಟಿವ್. ಬಿಜೆಪಿ ಕಚೇರಿಯ ಕಸ ಒಡೆಯುವುದನ್ನು ನಿಲ್ಲಿಸ್ತಾರಾ ಅಥಣಿಯ ಶಾಸಕ? ಶಾಸಕ ಮಹೇಶ್ ಕುಮಟಳ್ಳಿ ಅವರ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ.